ಕೇಳಿಸ್ಕೊಳ್ಳಿ, ಏನು ವಿಚಿತ್ರ, ಎಂಥ ಹೆಣ್ಮಕ್ಳು ಗುರು, ಇವ್ರ ಮೈ ಮೇಲೆ ಪ್ರಜ್ಞೆ ಇರುತ್ತೋ ಇಲ್ವೋ, ಮಲ್ಕೊಣವಾಗಿರೋ, ಕೇಳಿಸ್ಕೊಳ್ಳಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರು, ನಾನು ಹೆಣ್ಮಕ್ಳಿಗೊಂದು ವಿಚಾರ ಹೇಳ್ಬೇಕು, ಹೇಳೋಕೆ ಹೊರಟಿದ್ದೀನಿ. ಅದು ಎಷ್ಟು ಮಾತ್ರಕ್ಕೆ ನೀವು ತಗೊಂತೀರೋ ಇಲ್ಲೋ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ಮೈಯೆಲ್ಲ ಕಣ್ಣಿರಬೇಕು ಅಂತಾರೆ. ಯಾಕೆ ಇವ್ರು ಹೇಳ್ತಿದ್ದೀನಿ ಅಂದರೆ, ದೊಡ್ಡವ್ರು ಹೇಳಿರ್ತಾರೆ, ಹೆಣ್ಮಗು ಬಂದ ತಕ್ಷಣ ಮೈಯೆಲ್ಲ ಕಣ್ಣಿರಬೇಕು, ನಾವೇನು ಮಾಡ್ತಿದ್ದೀವಿ, ಇದು ಮಾಡ್ತಿದ್ದೀವಿ, ನಾವು ಮಾಡೋ ಸರಿನಾ ತಪ್ಪ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಒಂದು ಹುಡುಗಿ ಒಬ್ಬನ್ನ ಲವ್ ಮಾಡಿದಾಗ ಅವನಿಗೆ ಎಂಥ, ಅವನು ಎತ್ತ ಏನು ಅಂತ ತಿಳ್ಕೊಂಡೇ ತಿಳ್ಕೊತಾರೆ. ಆಲ್ಮೋಸ್ಟ್ ನಮ್ಮ ಥರ ಹುಡುಗರ ಥರ ಬ್ಲೈಂಡ್ ಆಗಿ ನಾವು ಒಂದು ಹುಡುಗಿ ಇಷ್ಟ ಬಿದ್ದಿದ ತಕ್ಷಣ ಹೋಗಿ ಪ್ರಪೋಸ್ ಮಾಡಿದ ತಕ್ಷಣ ನಾವು ಪ್ರಪೋಸ್ ಮಾಡಿಬಿಡ್ತೀವಿ. ಬಟ್ ಹುಡುಗಿರಲ್ಲ, ಟೈಮ್ ತಗೊಂಡು ಅವನ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡು ತಾನೇ ನೀವು ಮುಂದುವರಿತೀರ ಅಂದರೆ ಲವ್ ಅಕ್ಸೆಪ್ಟ್ ಮಾಡ್ತೀರಾ. ಎಕ್ಸೆಪ್ಟ್ ಮಾಡಿದ ಮೇಲೆ ಮದುವೆಗೆ ಇನ್ನು ಮದುವೆ ಎಲ್ಲೋ ಇರುತ್ತೆ, ನೀವು ಆ ಒಂದು ರಿಲೇಷನಲ್ಲಿ ಇದ್ದೀರಾ ಅಂದಮೇಲೆ ತಡ್ಕೊಳ್ಳಿ. ಅವ್ನು ಮದುವೆ ಮಾಡ್ಕೊತಾನೆ ಅಂತ ಮಾತು ಕೊಟ್ರಂತೆ, ನೀವು ಕಾಲು ಜಾರಿಬಿಟ್ರಂತೆ. ಇದೊಂದು ಕೇಸು ಎಷ್ಟು ವಿಚಿತ್ರವಾಗಿದೆ ಅಂದರೆ, ನಾನು ಆಡಿಯೋ ಕೇಳಿಸ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಮಾಡ್ತಿರೋದು ಸರಿ ಅನ್ಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ನಿಮಗೂ ಈ ಥರ ಏನಾದರೂ ಕಷ್ಟಗಳಿದ್ರೆ ನನ್ನ ಹತ್ರ ಹೇಳ್ಕೊಳ್ಳಿ, ನನ್ನ ಕೈಲಿ ಆಗಿದ್ದ ಸಹಾಯ ನಾನು ಮಾಡ್ತೀನಿ. ನನ್ನ ಕೈಲಿ ಆಗಿದ್ದ ಸಹಾಯ ನಾನು 1000% ಎಫೆಕ್ಟ್ ಮಾಡಿ ನಾನು ಹೆಲ್ಪ್ ಮಾಡ್ತೇನೆ ಅಂತ ಹೇಳ್ತಾ ಆಡಿಯೋನ ಫಸ್ಟ್ ಕೇಳಿಸ್ಕೊಳ್ಳಿ. ಆಮೇಲೆ ಇನ್ನೊಂದು ವಿಚಾರ, ಫಸ್ಟ್ ಆಡಿಯೋನ ಕೇಳಿಸ್ಕೊಳ್ಳಿ, ಆಡಿಯೋ ಆದಮೇಲೆ ನಾನು ಮತ್ತೆ ಮಾತಾಡ್ತೀನಿ. ಇದು ಗುರು ನಮ್ಮ ಹೆಣ್ಮಕ್ಳ ಪರಿಸ್ಥಿತಿ. ಅಲ್ಲ ಅಮ್ಮ, ನೀನು ಈ ವಿಡಿಯೋ ನೀನು ನೋಡ್ತೀಯ ಅಂತ ನಾನು ಖಂಡಿತ ಗೊತ್ತು. ನನ್ನ ಕಡೆಯಿಂದ ಒಂದು ಸಜೆಷನ್ ಆದರೂ ಅನ್ಕೋ, ಒಂದು ನೀನು ಏನಾದರೂ ಅನ್ಕೋ ಅಮ್ಮ, ನಾನು ಹೇಳೋದು ಇಷ್ಟೇ. ಮನೆಗೆ ಬರ್ತಿದ್ದಾನಲ್ವ, ಮನೆಗೆ ಬರ್ತಿದ್ದಾನೆ ಅಂದಮೇಲೆ ಹೆಣ್ಣುಡುಗಿಗೆ ಏನಮ್ಮ ಕೆಲಸ, ಎಷ್ಟು ನೀನು ಏಜು, ಏನು ಮಾಡ್ಕೊಂಡಿದ್ಯಾ? ಮನೆಗೆ ಬರ್ತಿರೋದು ಗೊತ್ತು, ಅವನ ಪಕ್ಕ ಮಲ್ಕೊಂಡಿರೋದು ಗೊತ್ತು, ಎದ್ದಿರೋದು ಗೊತ್ತು. ಅದೆಷ್ಟು ಬೇಗ ನೀವು ಒಬ್ಬನ್ನ ನಂಬಿ ನೀವು ಎಷ್ಟು ಬೇಗ ಅಂದರೆ ಮದುವೆ ಆದಿರೋ ದೇಹ ಕೊಡ್ತೀರ ನೀವು? ಮತ್ತೆ ಬೈತೀರಾ ಹುಡುಗರು ಸರಿ ಇಲ್ಲ ಅಂತೀರಾ?
ಹುಡುಗ ನಿಮ್ಮ ಮನೆ ಗಂಟ ನಿಮ್ಮ ಮನೆ ನಿಮ್ಮ ಬೆಡ್ರೂಮ್ ಗಂಟ ಬರೋಷ್ಟು ಇಕ್ಕೊಂತೀರಾ ಅಂದ್ರೆ ತಪ್ಪು ಯಾರ್ದು ಹೇಳಿ? ಹುಡುಗ ಜಾತಿ ಸರಿ ಇಲ್ಲ ಗುರು. ಹೌದು, ಹುಡುಗನ ಜಾತಿ ಸರಿ ಇಲ್ಲ, ಅದೊಂದು ನಾಯಿ. ಹೇಳ್ತಾರಲ್ಲ, ಪ್ರಾಣಿಗಳಿಗಿಂತ ಮನುಷ್ಯ ಜನ್ಮ ಹೆಚ್ಚು ಅಂದ್ರೆ ಅದಕ್ಕಿರೋ ಬುದ್ಧಿನೂ, ಪ್ರಾಣಿಗಳಿಗೆ ಬುದ್ಧಿ ಇರಲ್ಲ, ಅದಕ್ಕೆ ಬೀದಿನಲ್ಲಿ ಬೀದಿನಲ್ಲಿ ಮಾಡ್ಕೊಳುತ್ತೆ ನಾಯಿಗಳು. ಮನುಷ್ಯನ ಬುದ್ಧಿ ಇದೆ, ಮನೇಲಿ ಮಾಡ್ಕೊಳ್ತಾರೆ, ನಾಲ್ಕು ಗೋಡೆ ಮಧ್ಯದಲ್ಲಿ ಮಾಡ್ತಾರೆ. ನಿನಗೇನಮ್ಮ ಆಗಿತ್ತು? ಯಾಕೆ ಅವನ ಪಕ್ಕ ಮಲಗಿದಾಗ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಜ್ಞಾಪನ ಬಂದಿಲ್ಲ, ನಾವೆಲ್ಲ ಜ್ಞಾಪನ ಬಂದಿಲ್ಲ, ಸೊ ಇವಾಗ ನಾವು ಹೆಲ್ಪ್ ಮಾಡಬೇಕು. ಸರಿ, ತಪ್ಪು ಮಾಡದಿರೋರು ಮನುಷ್ಯರೇ ಅಲ್ವ, ತಪ್ಪು ಮಾಡ್ತಾರೆ. ತಿಳಿದಿರೋನೋ ತಿಳಿದೋ ತಪ್ಪು ಮಾಡೇ ಮಾಡ್ತಾರೆ, ಅದನ್ನು ಸರಿಪಡಿಸ್ಕೋಬೇಕು. ಹುಡುಗರು ಬಂದು ಪ್ರಪೋಸ್ ಮಾಡಿದ ತಕ್ಷಣ ಒಪ್ಕೊಳಲ್ಲ ಹುಡುಗಿರು. ಅದೆಷ್ಟು ಬೇಗ ನೀವು ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡೆ ತಾನೇ ನಿಮ್ಮ ಒಂದು ದೇಹನ ಕೊಟ್ಟಿರ್ತೀರ ಅವ್ರಿಗೆ. ಮತ್ತೆ ಇವಾಗ ಮಾಡ್ತಾ ಇಲ್ಲ. ಇನ್ನೊಂದು ವಿಚಾರ, ಸಾರಿ ಟು ಸೇ ದಿಸ್, ನನಗೆ ಯಾವ ವಿಡಿಯೋ ನೋಡ್ತಾರೋ ಬೈಕೊಂಡ್ರು ಪರವಾಗಿಲ್ಲ, ನಾನೇನು ತಪ್ಪಾಗಿ ಮಾತಾಡ್ತಾ ಇಲ್ಲ. ಈ ಹುಡುಗಿ ಸಮುದಾಯ ಬಂದು ಛಲವಾದಿ ಅಂತೆ, ಬಟ್ ಆ ಛಲವಾದಿ ಅನ್ನೋ ಕ್ಯಾಸ್ಟ್ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ, ಯಾವ ಕ್ಯಾಸ್ಟಿಗೆ ಬರ್ತಾ ನನಗೆ ಗೊತ್ತಿಲ್ಲ. ಈ ಹುಡುಗಿ ಛಲವಾದಿ ಅಂತೆ, ಆ ಹುಡುಗ ವಾಲ್ಮೀಕಿ ಅಂತೆ. ಸೊ ಈ ಈ ಈ ಕ್ಯಾಸ್ಟ್ಗೂ ಈ ಕ್ಯಾಸ್ಟ್ಗೂ ಬೇರೆ ಬೇರೆ ದೈಹಿಕ ಸಂಪರ್ಕ ಹೊಂದ್ಬಿಟ್ಟಿದ್ದಾರೆ, ಬಟ್ ಮದುವೆ ಅನ್ನೋ ವಿಚಾರಕ್ಕೆ ಬಂದರೆ ಮಾತ್ರ ಜಾತಿ ಬಂದರು ಜಾತಿ ಬರುತ್ತಂತೆ. ಅವಳಿಗೆ ಹೇಳಿರೋ ಇನ್ಫಾರ್ಮೇಶನ್ ಪ್ರಕಾರ ಹೇಳ್ತಿದ್ದೀನಿ. ಎಂಥ ಕರ್ಮಗುರು, ಎಂಥ ದೇಶದಲ್ಲಿ ನಾವು ಇದ್ದೀವಿ, ಎಂಥ ದೇಶ ಅನ್ನೋದಕ್ಕಿಂತ ಸಾರಿ ಎಂಥ ಜನ ನನ್ನ ಮಾತೇ ನನಗೆ ಅಷ್ಟು ಕೋಪ ಬರ್ತಿದೆ. ಎಂಥ ಜನದ ಮುಂದೆ ನಾವಿದ್ದೀವಿ ಅಲ್ಲ. ಒಂದು ಹುಡುಗಿ ಪಕ್ಕ ಮಲ್ಕೋಬೇಕಾದ್ರೆ ಜಾತಿ ಕಾಣಿಸಲ್ಲ, ಮದುವೆ ಅನ್ನೋ ವಿಚಾರಕ್ಕೆ ಬಂದಾಗ ಮಾತ್ರ ಜಾತಿ ಕಾಣಿಸ್ಬಿಡುತ್ತೆ. ಆಲ್ಮೋಸ್ಟ್ ಎಷ್ಟೊಂದು ಜನ ಇದನ್ನೇ ನೆಡ್ಕೊಂಡು ಬರ್ತಿದ್ದಾರೆ. ಬಟ್ ಐ ಡೋಂಟ್ ನೋ ವೈ ದಿ ಪೀಪಲ್ ಆರ್ ಡೂಯಿಂಗ್ ಲೈಕ್ ದಿಸ್. ನನಗೆ ಗೊತ್ತಿಲ್ಲ ಯಾಕೆ ಈ ಥರ ಮಾಡ್ತಾರೆ ಅಂತ. ದೈಹಿಕವಾಗಿ ದೇಹ ಹಂಚ್ಕೊಳ್ಳೋವಾಗಿ ಇಲ್ದಿರೋ ಜಾತಿ ಮದುವೆ ಅನ್ನೋ ವಿಚಾರಕ್ಕೆ ಬಂದರೆ ಜಾತಿ ಬಂದ್ಬಿಡುತ್ತೆ. ಈ ಕೇಸಿಗೆ ನಾನು ಏನು ಮಾಡ್ತೀನಿ ಅಂದರೆ, ಹುಡುಗನ ಹತ್ರ ಮಾತಾಡ್ತೀನಿ. ಹುಡುಗನ ಹತ್ರ ಮಾತಾಡಿ, ಏನಪ್ಪ ಹಿಂಗೆ ಮಾಡಿದೆಯಲ್ಲ ಅಂತಂದರೆ, ಅಣ್ಣ ಅವಳು ನನಗೆ ಯಾರೋ ಗೊತ್ತೇ ಇಲ್ಲ. ಇನ್ನೊಂದು ಕರ್ಮಗುರು ವಿಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಇವರು, ಅದನ್ನೆಲ್ಲ ನಾನು ಯಪ್ಪ ಹಿಂಗೂ ಇರ್ತಾರ ಅಂತ ಅನ್ನಿಸ್ತು, ಅದನ್ನೆಲ್ಲ ಹೇಳೋಕ್ಕಾಗಲ್ಲ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೀನಿ. ಹೇಳ್ತಾ ಇದ್ರೆ ಹೇಳ್ತಾನೆ ಇರಬೇಕು. ಬಟ್ ಇನ್ನೊಂದು ಮಾತು ಹೇಳ್ತೀನಿ ಹುಡುಗಿರಿಗೆ, ಅಮ್ಮ ನೀವು ಲವ್ ಮಾಡ್ತೀರ ಮಾಡಿ, ಅದು ನಿಮ್ಮ ರೈಟ್ಸು, ನಾನು ಯಾರು ಕೇಳೋದಕ್ಕೆ. ನಾನು ನನ್ನ ಕೈಲಾಗಿ ಸಹಾಯ ನಾನು ಮಾಡ್ತೇನೆ. ಮದುವೆಗೂ ಮುಂಚೆ ದೈಹಿಕ ಸಂಪರ್ಕ, ಹೌದು ಈ ನಮ್ಮ ಇನ್ನೇನದು ನಮ್ಮ ಈಗ ನಮ್ಮ ಕೋರ್ಟೆ ಸುಪ್ರೀಂ ಕೋರ್ಟೆ ಎಲ್ಲ ಹೇಳಿದ್ದಾರೆ, ವ್ಯಕ್ತಿ ವ್ಯಕ್ತಿಗಳಿಗೆ ಒಪ್ಪಂದ ಇದ್ದರೆ ದೈಹಿಕ ಸಂಪರ್ಕ ಹೊಂದಬಹುದು. 18+ ಆಗಿರಬೇಕು, 21 ಹುಡುಗನಿಗಾಗಿರ್ಬೇಕು, ಹುಡುಗಿ 18 ಆಗಿದ್ದರೆ ಅಫ್ಕೋರ್ಸ್ ದೇ ಕೆನ್. ಬಟ್ ನಾವು ಯಾರ ಜೊತೆ ಮಲ್ಕೊತಿದ್ದೀವಿ, ಯಾರ ಜೊತೆ ಎದ್ದೊಳ್ತಾ ಇದ್ದೀವಿ, ಅವನು ಒಳ್ಳೆಯವನ ಕೆಟ್ಟವನ ಹುಡುಗಿ ಥಿಂಕ್ ಮಾಡಿನೇ ತಾನೇ ಲವ್ ಮಾಡ್ತೀರಾ? ಅವಳಿಗೆ ಹೇಳ್ತಾಳೆ 2 ವರ್ಷದಿಂದ ಲವ್ ಮಾಡ್ತಿದ್ದೀನಿ ಅಂತ. ಇವಾಗ ಅವನ ಬಗ್ಗೆ ಅಂದರೆ ನೋಡಿ, ಮನೇಲಿ ಯಾರು ಇಲ್ಲ ಅಂದರೆ ಹುಡುಗನ ಬಂದು ಹೋಗೋದು ವಿಚಾರ ಆವಾಗ ಮನೆ ಅಪ್ಪ ಅಮ್ಮನಿಗೆ ಹೇಳಲ್ಲ. ಈ ಏನು ಪೀಕ್ ಸ್ಟೇಜಿಗೆ ಬಂದಾಗ ನಮ್ಮಂಥವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ. ಸರಿ, ಇಲ್ಲ ಅದು ಕಾಂಟ್ಯಾಕ್ಟ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆ ಯಾರಾದರೂ ನಿಮಗೆ ಈ ಥರ ತೊಂದರೆ ಆಗಿದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ಹೆಲ್ಪ್ ಮಾಡ್ತೀನಿ. ನನ್ನ ಕೈಲಾಗಿದ್ದು ಹೆಲ್ಪ್ ಮಾಡ್ತೀನಿ ಗುರು, ಖಂಡಿತ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ನಿಮ್ಮ ಅಕ್ಕಪಕ್ಕ ಮನೆ ಹತ್ರ ಯಾರದೇ ಚೈಲ್ಡ್ ಮ್ಯಾರೇಜ್ ಆಗಲಿ, ಮದುವೆ ಆಗಿಬಿಟ್ಟು ಪ್ರೆಗ್ನೆಂಟು ಆಗಿಬಿಡಲಿ, ನಿಮಗೆ ಗಮನಕ್ಕೆ ಬಂದರೆ ದಯವಿಟ್ಟು ನನ್ನ ಗಮನಕ್ಕೆ ತರ್ರಿ, ದಯವಿಟ್ಟು ಹೇಳ್ತೀನಿ. ಹೇಳ್ತಾರೆ ಎಷ್ಟೋ ದೊಡ್ಡವ್ರು ಹೇಳ್ತಾರೆ, ಅಯ್ಯ ಮದುವೆ ಆಗಿ ಪ್ರೆಗ್ನೆಂಟ್ ಆಗಿಬಿಟ್ಟು ಅಲ್ಲಿ ಇವಾಗ ಏನು ಮಾಡ್ತೀರಾ? ಶಿಕ್ಷೆ ಆಗುತ್ತೆ ಗುರು, ನಮ್ಮ ಭಾರತದಲ್ಲಿ ಶಿಕ್ಷೆ ಆಗುತ್ತೆ. ಪ್ರೆಗ್ನೆಂಟ್ ಆಗಿದ್ರೆ ಏನು, ಪಾಪ ಅವ್ರಿಗೆ ಇಷ್ಟ ಇರುತ್ತೋ ಇರಲ್ವೋ, ಹುಡುಗ ಬಲಂತ ಮಾಡಿರ್ಬೋದು, ಅಪ್ಪ ಅಮ್ಮ ಬಲಂತ ಮಾಡಿರ್ಬೋದು, ಇಷ್ಟ ಇದ್ದ ಮದುವೆ. ಯಾಕಂದ್ರೆ ಅದನ್ನ ಹೇಳ್ಕೊಬಾರ್ದು. ನನಗೊಂದು ಇನ್ಸಿಡೆಂಟ್ ನನ್ನ ಲೈಫ್ ಪರ್ಸ್ನಲ್ ಲೈಫಲ್ಲಿ ಅಂದ್ರೆ ನಮ್ಮ ರಿಲೇಷನಲ್ಲೇ ನಡೆದಿದೆ, ಹೇಳ್ಕೊಂಡ್ರೆ ನಾಚಿಕೆ ಕೇಳು, ಹೇಳ್ಕೊಂಡ್ರೆ ನಾಚಿಕೆ ಕೇಳು ಅಷ್ಟೇನೆ. ಸೊ ಯಾರಾದರೂ 18 ಮೇಲೆ ಮದುವೆ ಆಗಿದ್ರೆ ಅವ್ರ ಇಷ್ಟ, ಅವ್ರಿಗೆ ಇಷ್ಟ ಇದ್ದು ಅವ್ರ ಫ್ಯಾಮಿಲಿಗೆ ಅವ್ರು ಬಿಟ್ಟಿದ್ದು. 18 ಕೆಳಗಡೆ ಯಾರದೇ ಇರಲಿ, 18 ಆಗದಿರೋ ಮಗು ಯಾರೇ ಇರಲಿ, ನಾನು ದಯವಿಟ್ಟು ಕೈ ಮುಕ್ತಿ ಕೇಳ್ಕೊತೀನಿ, ದಯವಿಟ್ಟು ಕಾಲ್ ಮಾಡಿ, ಇಲ್ಲಾಂದ್ರೆ ನನ್ನ ಗಮನಕ್ಕೆ ತರಿ. ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ.
ನಾನು ಇನ್ನೊಂದು ಚಾನಲ್ ಇದೆ, ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಚಾನಲ್ನ ಫಾಲೋ ಮಾಡಿ, ನಾನು ಯಾವ್ಯಾವ ಕೇಸನ್ನೆಲ್ಲ ನಾನು ಡೀಲ್ ಮಾಡಿದ್ದೀನಿ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋನ, ಈ ಆಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ, ಜೈ ಹಿಂದ್, ಜೈ ಕನ್ನಡ, ಜೈ ಕನ್ನಡಿಗರು.